ಯಾಕಂದ್ರೆ ಮೊದಲಿಂದ ಇಲ್ಲಿವರೆಗೂ ಅವಳೆ ತಾನೇ ಮಾಡ್ತಿರೋದು. ಸೊ ಐ ಆಮ್ ಸೇಫ್, ನಂಗೇನು ಗೊತ್ತಿಲ್ಲಮ್ಮ. ಐ ಆಮ್ ಸೋ ಇನ್ನೋಸೆಂಟ್ ಯು ನೋ. ಎಲ್ರಪ್ಪ, ಹುಡುಗಿ ಇನ್ನೂ ಬಂದೇ ಇಲ್ಲ. ಇವತ್ತೇ ಬರ್ತಾಳಲ್ಲ, ಇತ್ತಲ ಬಾಗಿಲ ಕಡೆಯಿಂದ ಓಡಾಯ್ತಾಳ ನೋಡ್ರ. ಏನಮ್ಮ ಎಲ್ಲ ಕಾಯ್ತಾ ನಿಂತಿದೀವಿ, ಬರಕ್ಕಾಗಲ್ವಾ? ಸರ್ ಏನ್ ಸರ್, ಮತ್ತೆ ಜನ ಸೇರ್ಬಿಟ್ಟಿದ್ದಾರೆ. ನಾನೇನು ಕಮ್ಮಿ ಇರ್ತಾರೆ ಅನ್ಕೊಂಡಿದ್ದೆ, ನೋಡಿದ್ರೆ ಅಷ್ಟೇ ಜನ ಸೇರಿದ್ದಾರೆ. ವಿಶ್ವರೂಪ್, ಇವರಲ್ಲಿ ನಿಜವಾಗ್ಲೂ ನ್ಯಾಯ ಕೇಳಕ್ಕೆ ಅಂತ ಬಂದವ್ರಕ್ಕಿಂತ ಸುಮ್ನೆ ಈ ತರ ವಿಷಯ ಹತ್ತಿರದಿಂದ ಹೇಗ್ ಕಾಣುತ್ತೆ ಅಂತ ನೋಡಕ್ ಬಂದವರೇ ಇರ್ತಾರೆ. ಅಂದ್ರೆ ಸುಮ್ನೆ ಕಾರಣ ಇಲ್ಲದೆ ಹೋರಾಟ ಮಾಡಕ್ ಬಂದಿದ್ದಾರೆ ಅಂತೀರಾ? ಎಕ್ಸಾಕ್ಟ್ಲಿ. ಲೀಲಾ ಅವರೇ ಪ್ಲೀಸ್, ಹೇಗೆ ಪ್ರೂವ್ ಮಾಡ್ತೀರಾ ಅಂತ ಹೇಳಿ. ನಾನು ಪ್ರೂವ್ ಮಾಡ್ತೀನಿ, ಖಂಡಿತ ಪ್ರೂವ್ ಮಾಡ್ತೀನಿ. ಸ್ವಲ್ಪ ತಾಳ್ಮೆ ಇರಲಿ. ತಾಳ್ಮೆಗೆ ಬರ್ಬೇಕು ಹೇಳಿ. ಎಲ್ಲ ಜನ ಅಪ್ಪನ ಮೇಲೆ ಅಷ್ಟು ದ್ವೇಷ ಕಟ್ಕೊಂಡಿದ್ದಾರೆ. ನಾಳೆ ದಿನ ಅವ್ರೇನಾದರೂ ಮನೆ ನುಗ್ಗಿಬಿಟ್ರೆ ಮನೆಯವ್ರ ಗತಿ ಏನು ಅನ್ನೋದು ನಂಗೆ ಭಯ ಆಗ್ತಿರೋದು. ನಾನೆಷ್ಟು ಕೂಲಾಗಿದ್ದೀನಿ, ನೀವ್ಯಾಕೆ ಟೆನ್ಷನ್ ತಗೋತಾ ಇದ್ದೀರಾ? ಆದರೆ ಒಂದು ಮಾತ್ರ ಪ್ರಾಮಿಸ್ ಮಾಡ್ತೀನಿ, ನೀವು ಅನ್ಕೊಂಡ ಹಾಗೆ ಅಲ್ಲೇನೂ ಆಗಲ್ಲ. ನಾನು ನಿಮ್ಮ ನಂಬ್ತೀನಿ, ಆದರೆ ಅಪ್ಪನ ವಿಷಯ ಅಲ್ವಾ, ಕುತೂಹಲ ಜಾಸ್ತಿ, ಅವ್ರಿಗೇನು ತೊಂದರೆ ಆಗುತ್ತನೋ ಭಯ. ನೀವು ಅಪ್ಪನಿದ್ರೆ ಅಂದಮೇಲೆ ನೀವು ಮಾಡೇ ಮಾಡ್ತೀರ, ಆದರೆ ಏನು ಪ್ಲ್ಯಾನ್ ಮಾಡಿದ್ದೀರಾ? ಆ ಸಾಕ್ಷಿ ಏನಂತ ಹೇಳಿದ್ರೆ ಅದಕ್ಕಿಂತ ಬೆಟರ್ ಆಪ್ಷನ್ ಸಿಕ್ಕಿದ್ರೆ ನಾನು ಹೇಳ್ತೀನಿ, ಇಲ್ಲ ನಿಮ್ಮದೇ ಬೆಸ್ಟ್ ಇದ್ದರೆ ನಿಮ್ಮ ಪ್ರಕಾರ ಹೋಗೋಣ ಅಂತ ಕೇಳ್ತಿದ್ದೀನಿ. ಸಾರಿ ಕಿಶೋರ್ ಅವರೇ, ನಾನು ಹೇಳೋಕ್ಕಾಗಲ್ಲ. ಓಕೆ ಲೀಲ ಅವರೇ, ಕ್ಯೂರಾಸಿಟಿ ತಡ್ಕೊಳಕ್ಕಾಗದೆ ಜಸ್ಟ್ ಟ್ರೈ ಮಾಡಿದೆ. ಆಲ್ ದಿ ಬೆಸ್ಟ್, ನಿಮಗೆ ಗೆಲುವು ಸಿಕ್ಕೇ ಸಿಗುತ್ತೆ. ಇವಳಿಗೆ ಎಷ್ಟು ಹೇಳಿದ್ರು ಬಗ್ಸಕ್ಕೆ ಕಷ್ಟ ಆಗಲ್ಲ. ಕಿಶೋರ್ ಅವರೇ, ತುಂಬ ಕ್ಯೂರಿಯಸ್ ಆಗಿದ್ದೀರಾ ಅಂತ ಅನ್ಸುತ್ತೆ. ಹಾ, ತುಂಬ ಇದ್ದೀನಿ. ನಿಮ್ಮನ್ನ ಹಾಗೆ ಇಲ್ಲ ಅಂತ ಕಳ್ಸಕ್ ನನ್ಗೆ ಇಷ್ಟ ಇಲ್ಲ. ಓಕೆ, ಹೇಳ್ತೀನಿ. ಅದು ಆಕ್ಚುಲಿ ನನ್ ಕರ್ಕೊಂಬರ್ತಿರೋ ಸಾಕ್ಷಿ. ಕಿಶೋರ್ ಇಲ್ಲೇನು ಮಾಡ್ತಿದ್ದೀರಾ? ಕೆಳಗೆ ಎಲ್ಲರೂ ಕಾಯ್ತಿದ್ದಾರೆ. ಸರಿ ಅಕ್ಕ. ಕಿಶೋರ್ ಅವರೇ ಅಲ್ಲೇ ಬನ್ನಿ, ನಿಮ್ಗೆಲ್ಲ ಗೊತ್ತಾಗತ್ತೆ. ಮಾತು ಜಸ್ಟ್ ಮಾತನ್ನ ನಾನು ಕೇಳಿಸ್ಕೊಳಕ್ಕಾಗ್ಲಿಲ್ಲ. ನನ್ನ ದಾಳ ಅಂತ ಅನ್ಕೊಂಡಿರೋ ನಿನಗೆ ಇವತ್ತು ನನ್ನ ಸಪೋರ್ಟ್ ಇಲ್ಲ ಕಣ. ನನಗಿಷ್ಟ ಆಗ್ಲಿಲ್ಲ ಅಂದ್ರೆ ನಾನು ಯಾವ ಥರದ ಸಹಕಾರನೂ ಕೊಡಕ್ಕಾಗಲ್ಲ. ಇದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡ್ತೀನಿ. ಲೀಲಾ ಯಾರು ಅಂತ ಬಾಯ್ ಬಿಡ್ತಿದ್ಲು, ನೀನ್ಯಾಕೆ ಬಂದೆ? ಅದಿವಾಗ ಗೊತ್ತಾಗುತ್ತೆ ತಾನೆ, ಬನ್ನಿ. ಅದೇನು ಅಂತ ನಾನು ನೋಡಬೇಕು. ಸರ್ ಏನ್ ಮಾಡ್ತಾ ಇದ್ದೀರ? ಕರ್ಫ್ಯೂ ಅವ್ರನ್ನ ರೀ.
ನಂಗೆ ಗೊತ್ತು ನೀವು ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ. ಆದರೆ ನಾನು ಮಾತಾಡ್ತೀನಿ, ಎಲ್ಲರಿಗೂ ಸತ್ಯ ಏನು ಅಂತ ಗೊತ್ತಾಗೋ ಹಾಗೆ ನಾನು ಮಾಡ್ತೀನಿ. ಸುಳ್ಳು ಊರೆಲ್ಲ ಸುತ್ತಕೊಂಡು ಬರುತ್ತೆ, ಅದು ಎಲ್ಲರಿಗೂ ಇಷ್ಟನೂ ಆಗುತ್ತೆ. ಆದರೆ ಸತ್ಯ ಅದು ಕುರೂಪಿ, ಯಾರಿಗೂ ಇಷ್ಟ ಆಗಲ್ಲ, ಅದು ಮನೆಯಲ್ಲೇ ಇರುತ್ತೆ. ಆ ಸತ್ಯ ನೋಡೋಕ್ಕೆ ಸತ್ಯವಾದ ಕಣ್ಗಳು ಬೇಕು. ಆ ಕಣ್ಣು ನನಗಿದೆ, ಆ ಕಣ್ಣಿಂದಲೇ ನಾನು ಇದನ್ನೆಲ್ಲ ನೋಡ್ತಾ ಇರೋದು, ಆ ಕಣ್ಣಲ್ಲೇ ನೀವಿರೋದು. ನೀವು ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ, ಅದು ನನಗಷ್ಟೇ ಅಲ್ಲ ಮನೆಯವ್ರಿಗೂ ಗೊತ್ತು. ಆದರೆ ಜಗತ್ತಿಗೆ ಗೊತ್ತಾಗಬೇಕು ಅಂದರೆ ಸಾಕ್ಷಿ ಬೇಕು. ರೇ, ಅವಾಗ್ಲಿಂದ ಸಾಕ್ಷಿ ಹೆಂಗ್ ಕೊಡ್ತೀರಾ, ನಿಜ ಹೆಂಗ್ ಪ್ರೂವ್ ಮಾಡ್ತೀರಾ ಅಂತ ಕಾಯ್ತಾ ಇದೀವಿ. ನಮ್ ಟೈಮ್ಗೆ ಏನ್ ಬೆಲೆ ಇಲ್ವಾ? ಏನಮ್ಮ ಸುಮ್ನೆ ನಿಂತ್ಕೊಂಡ್ರೆ ಹೆಂಗೆ? ಸಾಕ್ಷಿ ಕೊಡಿ, ಏಜೆದು ತಪ್ಪಿಲ್ಲ ಅಂತ ಪ್ರೂವ್ ಮಾಡಿ. ಆ ಸಾಕ್ಷಿನ ನಾನ್ ಹುಡುಕಿದ್ದೀನಿ. ವಿಶ್ವರೂಪ್, ಸರ್ ಸರ್ ಸರ್, ಯಾರು ನೀವು? ಇಲ್ಲಿಗೆ ಕರ್ಕೊಂಡು ಬಂದಿದ್ರಿ? ಬೀಳಕ್ ಬಿಡಲ್ಲ ಬಾರು, ನೀನ್ ನನ್ನ ಬಾಸ್ನ ಬೀಳ್ಸಿದ್ರು ನಿನ್ನ ಬೀಳಕ್ ಬಿಡಲ್ಲ. ಯಾರಿದು, ಯಾರನ್ನ ಕರ್ಕೊಂಡ್ ಬರ್ತಿದ್ದ ನೀನು? ಯಾರಾದ್ರೂ ಆಗಿರ್ಲಿ, ಇವತ್ತಿಲ್ಲಿ ಒಂದು ಯುದ್ಧ ನಡೆಯೋದಂತ ಗ್ಯಾರಂಟಿ. ಜನ ಇದ್ದಾರೆ, ನೀವೇನ್ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ. ಯಾವ ತಪ್ಪು ಮಾಡಿಲ್ಲ ಅಂತ ಜನ ನಂಬ್ತಾರೆ, ನಂಬದಷ್ಟೇ ಅಲ್ಲ ಅದು ಸತ್ಯ ಅಂತಾನೂ ಹೇಳ್ತಾರೆ. ಯಾವ ಜನ ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ರೋ ಅವರೇ ನಿಮಗೆ ಕ್ಷಮೆ ಕೇಳಿ ನಿಮ್ಮನ್ನ ಒಪ್ಕೋತಾರೆ. ನೀವು ಏಜೆ, ನೀವು ತಲೆ ಬಗ್ಗಿಸ್ಬೇಡಿ, ತಲೆ ಎತ್ತಿ. ನಿಮಗೆ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ಯಾವ ಜನಗಳು ಧಿಕ್ಕಾರ ಅಂತ ಕೂಗ್ತಿದ್ದಾರೋ ಅವ್ರ ಬಾಯಿಂದಾನೇ ಜೈಕಾರದ ಸದ್ದು ಕೇಳಿಸುತ್ತೆ, ಆಗ ನಿಮಗೆ ನನ್ನ ಮೇಲೆ ನಂಬಿಕೆ ಬರ್ಬೋದು. ಆ ನಂಬಿಕೆ ಬಂದಮೇಲೆ ಹೊರಗಡೆ ಬನ್ನಿ, ಬಂದೇ ಬರ್ತೀರ. ಮುಖ ತೋರಿಸ್ರಿ, ಅದ್ ಯಾರು ಅಂತ ಹೇಳ್ರಿ. ಹೌದು ಹೌದು, ಮುಖ ತೋರಿಸ ಕೇಳಿ. ವಿಶ್ವರೂಪ್, ವಿಶ್ವರೂಪ್ ವಿಶ್ವರೂಪ್, ದೀಪ ಹಚ್ಚೋದ್ರಿಂದ ಎಷ್ಟು ಜನ ಕನೆಕ್ಟ್ ಆಗಿರ್ತಾರೆ ಅಂತ ಅಜ್ಜಿ ಹೇಳಿದ್ರು. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದೆ, ಅದನ್ನ ಯೋಚನೆ ಮಾಡಿ ಮ್ಯಾನೇಜರ್ ಹತ್ರ ಮಾತಾಡಿದೆ. ನಮ್ಮ ಫುಡ್ ಐಟಮ್ಸ್ ಎಲ್ಲ ಡೆಲಿವರಿ ಆಗೋಕ್ಕೆ ಒಂದು 10-wheel ಲಾರಿ ಬರುತ್ತೆ. ಸೊ ಹೆಲ್ತ್ ಆಫೀಸರು ಆ ಫುಡ್ನ ಟೇಸ್ಟ್ ಮಾಡೋದು ಕೂಡ ಅದೇ ಲಾರಿಯಿಂದ ಕಿಚನಿಗೆ ಡೆಲಿವರಿ ಆಗುತ್ತೆ. ಸೊ ಇಷ್ಟು ದಿನ ಹೈಜಿನಿಕ್ ಆಗಿರೋ ಫುಡ್ಡು ಇವಾಗ ಕಲಬರ್ಕೆ ಆಗ್ತಿದೆ ಅಂದರೆ ನಾವು ಡ್ರೈವರ್ ಮೇಲೆ ಅನುಮಾನ ಪಡಬೇಕು, ಯಾಕಂದರೆ ಡ್ರೈವರೇ ಕಿಚನ್ಗೆ ಅದನ್ನ ಡೆಲಿವರಿ ಮಾಡೋದು. ಫಸ್ಟು ನೀವು ಆ ಡ್ರೈವರ್ನ ಟ್ರ್ಯಾಪ್ ಮಾಡಿ, ಅವನು ಸಿಕ್ಕರೆ ನಮಗೆಲ್ಲದಕ್ಕೂ ಉತ್ತರ ಸಿಗುತ್ತೆ.
ಏಯ್, ಏನೋ ನೋಡ್ತಿದ್ಯಾ, ನಿಜ ಹೇಳು. ಮಾಡೋದೆಲ್ಲ ಮಾಡಿ ಗುಮ್ಮಂತರ ನಿಂತಿದ್ದಾನೆ, ಹೇಳು. ವಿಶ್ವರೂಪ್ ಸಾಕ್ಷಿ ಹೇಳಕ್ ಬಂದಿದ್ದಾರೆ. ಪಾಪ, ಪ್ರೀತಿಯಿಂದ ಮಾತಾಡ್ಸೋಣ. ಸರ್, ನೀವೇನ್ ಮಾಡಿದೀರಾ ಅಂತ ಚೂರು ಬಿಡದೆ ಎಲ್ಲರ ಹತ್ರ ಸತ್ಯ ಹೇಳಿ ಸರ್. ಇಲ್ಲಿರೋ ಎಲ್ರಿಗೂ ಮೊದಲನೇದಾಗಿ ನಾನು ಕ್ಷಮೆ ಕೇಳ್ತೀನಿ. ಪ್ರತಿದಿನ ಎಜೆ ಸರ್ ಹೋಟ್ಲಿಗೆ ಪ್ಲ್ಯಾಂಟ್ನಿಂದ ನಾನೇ ಸಾಮಾನು ತೊಗೊಂಡು ಹೋಗ್ತಿದ್ದು. ಆದರೆ ಅವತ್ತು ಇನ್ಸ್ಪೆಕ್ಟರ್ ರೈಡ್ ಆಯ್ತಲ್ಲ, ಮಾಮೂಲಿ ಸಾಮಾನು ತೊಗೊಂಡು ಹೋಗಲಿಲ್ಲ. ಅದ್ರ ಬದಲು ಕಳಬೆರಕೆ ಆಗಿರೋ ಐಟಮ್ನ ನಾನು ತೊಗೊಂಡೋದೆ. ಒಂದು ನಿಮಿಷ, ಎಲ್ಲ ಹೇಳೋಕ್ಕೂ ಮುಂಚೆ ನೀವು ಯಾರು ಅಂತ ಹೇಳಿ. ನಾನು ಎಜೆ ಸರ್ ಕಂಪ್ನಿಲಿ ಕೆಲಸ ಮಾಡೋ ಡ್ರೈವರ್. ನಾನೇ ಹೋಟ್ಲಿಗೆ ಬೇಕಾಗಿ ಸಾಮಾನೆಲ್ಲ ಶಿಫ್ಟ್ ಮಾಡ್ತಿದ್ದಿದ್ದು. ನೀನ್ಯಾಕೆ ಅಂತ ಕೆಲಸ ಮಾಡಕ್ಕೆ ಹೋದೆ? ಬರೋ ಸಂಬಳದಲ್ಲಿ ನೆಮ್ಮದಿಯಾಗಿರೋದು ಬಿಟ್ಟು ಕ್ರಿಕೆಟ್ ಬೆಟ್ಟಿಂಗ್ ಅಂತ ಚಟ ಬೆಳೆಸ್ಕೊಂಡೆ. 20 ಲಕ್ಷ ಸಾಲ ಮಾಡ್ಕೊಂಡಿದ್ದೆ. ಆಗ ನನಗೊಂದು ಫೋನ್ ಬಂತು, ನಿನಗೆ 25 ಲಕ್ಷ ಕೊಡ್ತೀನಿ, ನೀನು ಸಾಕ್ಸೋ ದಿನಸಿ ಜೊತೆ ನಾನು ಕೊಡೋ ಮಾಲ್ನು ಸಾಕ್ಸು ಅಂತ ಹೇಳಿದ್ರು. ಆದರೆ ಸಾಕ್ಸುವಾಗ ಜೀವ ತೆಗೆಯೋ ಕೆಮಿಕಲ್ ಇರುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಒಂದು ಕ್ಷಣಕ್ಕಾದರೂ ಅನ್ನ ಹಾಕೋ ದಣಿ ಮನೆಗೆ ಕನ್ನ ಹಾಕ್ತೀನಿ ಅನ್ನೋ ಯೋಚನೆನೂ ಬರಲಿಲ್ಲ. ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತಲ್ಲ ಅಂದ್ಕೊಂಡೆ, ಜೊತೆಗೆ 5 ಲಕ್ಷ ಎಕ್ಸ್ಟ್ರಾ ಸಿಗುತ್ತೆ ಅಂತ ಅಂದ್ಕೊಂಡೆ. ಆ ಆಸೆಗೆ ಬಿದ್ದು ಈ ಕೆಲಸ ಮಾಡಿಬಿಟ್ಟೆ. ಈ ನಾಟಕ ಎಲ್ಲ ಬೇಡ, ನಿನ್ಗೆ ಯಾವ ನಂಬರಿಂದ ಫೋನ್ ಬಂತು ಆ ನಂಬರ್ ಕೊಡು, ಅವನ್ನ ನಾವು ಹಿಡ್ದಾಕ್ತೀವಿ. ಅದ್ಯಾವ ಪಾಪಿ ನನ್ನ ಕೈಲಿ ಈ ಕೆಲಸ ಮಾಡಿಸಿದ್ನೋ, ಅವನು ಹಾಳಾಗಿ ಹೋಗ್ತಾನೆ, ಅವನಿಗಂತೂ ಆ ದೇವ್ರು ಸುಮ್ಮನೆ ಬಿಡಲ್ಲ. ದೇವ್ರು ಬಿಡಲಿ, ನಾನು ಮಾಡಿರೋ ತಪ್ಪಿಗೆ ಕಾನೂನಲ್ಲಿ ಏನು ಶಿಕ್ಷೆ ಕೊಡುತ್ತೋ ಅದನ್ನು ನಾನು ಅನುಭವಿಸೋಕೆ ರೆಡಿ ಇದ್ದೀನಿ. ಈ ಹೋಟ್ಲು ಪ್ರಾಬ್ಲಮ್ಗೂ ಏಜ್ ಹೆಸರಿಗೂ ಯಾವುದೇ ಸಂಬಂಧ ಇಲ್ಲ. ಯಾರೋ ಹೆಂಡ್ದಿರೋ ಬಲೆಯಲ್ಲಿ ನಾನು ಸಿಕ್ಕಾಕೊಳ್ದಲ್ದೆ ಎಜೆ ಸರ್ನೂ ತಗೊಂಡು ಸಿಕ್ಕಾಕ್ಸಿದ್ದೀನಿ. ಪಾಪಿ ನಾನು, ಪಾಪಿ. ಅನ್ನನೇ ದೇವ್ರು ಅಂದ್ಕೊಂಡು ಇನ್ನೊಬ್ರಿಗೆ ಹೊಟ್ಟೆ ತುಂಬಿಸೋ ಜೀವ ಅವ್ರದ್ದು. ಹಸ್ಕೊಂಡು ಬಂದು ಒಬ್ರಿಗೂ ಇಲ್ಲ ಅಂತ ಹೇಳ್ದಿರೋ ಇತಿಹಾಸನೇ ಇಲ್ಲ. ಅಂಥ ದೊಡ್ಡ ಮನಸ್ಸು ಅವ್ರದ್ದು, ಪುಣ್ಯಾತ್ಮರು ಅವರು. ನಾನು ಅವ್ರಿಗೆ ಮೋಸ ಮಾಡಿಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾನು ಬದುಕಿರಬಾರ್ದು. ಯಾಕೆ ಸರ್ ಇವಾಗ ಯಾರು ಮಾತಾಡ್ತಾ ಇಲ್ಲ? ಕೂಗಿ ಧಿಕ್ಕಾರ, ಎಸರಿ ಕಲ್ಲು. ಓ, ಕಲ್ ಖಾಲಿ ಆಗಿದ್ಯಾ? ನಾನ್ ತರ್ಸ್ಕೊಡ್ತೀನಿ, ಇನ್ನೊಂದ್ಸತಿ ಎಸರಿ. ಅರೆ, ಯಾಕೆ ಸೌಂಡೇ ಇಲ್ಲ? ನಿಜ ಗೊತ್ತಾದ್ಮೇಲೆ ಮಾತ್ ನಿಂತೋಯ್ತಾ? ಅಥವಾ ಬೇರೇನಾದ್ರೂ ರೀಸನ್ ಕೊಟ್ಟು ಧಿಕ್ಕಾರ ಕೂಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ನಾನು ಹೇಳೋ ಮಾತು ನಿಮಗೆ ನೋವಾಗ್ಬೋದು, ಆದರೆ ನಾನು ಹೇಳ್ತಿರೋದು ಫ್ಯಾಕ್ಟ್ಸ್. ಸರಿ ಇದ್ರೆ ಒಪ್ಕೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಎಲ್ಲಾದರೂ ಒಂದ್ ಕಡೆ ಒಂದು ಸಣ್ಣ ಸುದ್ದಿ ಬಂದರೂ ಅವ್ರನ್ನ ಹೇಗೆ ಅವಮಾನ ಮಾಡಬೇಕು ಅಂತ ಎಲ್ಲರೂ ಬಂದ್ಬಿಡ್ತೀರಾ. ಆದರೆ ಆ ವ್ಯಕ್ತಿ ಏನು ಮಾಡಿದ್ರು, ಎಂಥ ಕೆಲಸ ಮಾಡಿದ್ರು, ಅವ್ರು ಎಂಥವ್ರು ಅಂತ
ಒಂದು ಸಣ್ಣ ಆಲೋಚನೆ ಕೂಡ ಬರಲ್ಲ ಅಲ್ವಾ ನಿಮ್ಗೆ? ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ಪೋಸ್ಟ್ ಹಾಕ್ಬಿಡುದು, ಆಮೇಲೆ ಅವ್ನ್ ಕಿತ್ತೋದವನು ಅಂತೆಲ್ಲ ಕೆಟ್ಟ ಕಮೆಂಟ್ ಮಾಡೋದು, ನಿಮ್ ಲೈಫ್ ಅಲ್ಲಿ ಇರೋ ಫ್ರಸ್ಟ್ರೇಷನ್ ಟೆನ್ಷನ್ ಎಲ್ಲ ಆ ಕಮೆಂಟ್ ಮೇಲೆ ತೋರಿಸ್ಬಿಡೋದು, ಅಲ್ಲ ಇದೆಲ್ಲ ನಿಮಗ್ ಸರಿ ಅನ್ಸುತ್ತಾ? ಆ ಒಂದ್ ಸ್ಟೇಟ್ಮೆಂಟ್ ಇಂದ, ಆ ಒಂದ್ ಜಡ್ಜ್ಮೆಂಟ್ ಇಂದ ಆ ಮನುಷ್ಯನ್ಗೆ ಎಷ್ಟು ನೋವಾಗುತ್ತೆ, ಅವ್ರು ಕಳ್ಕೊಂಡಿರೋ ಮರ್ಯಾದೆ ವಾಪಸ್ ಬರುತ್ತಾ ಅಂತ ಒಂದ್ಸತಿ ಆದ್ರೂ ಯೋಚನೆ ಮಾಡಿದೀರಾ? ಅಷ್ಟಿಲ್ದೆ ದೊಡ್ಡವ್ರು ಹೇಳ್ತಾರ, ಅಡ್ಕೆಗೆ ಹೋದ್ಮಾನ ಆನೆ ಕೊಟ್ಟರು ಬರಲ್ಲ ಅಂತ. ಹಾಗಂತ ನೀವು ಹೋರಾಟ ಮಾಡಬಾರ್ದು ಅಂತ ನಾನು ಹೇಳ್ತಿಲ್ಲ, ಏನ್ ವಿಷಯ ಏನ್ ತಪ್ಪಾಗಿದೆ ಅಂತ ತಿಳ್ಕೊಂಡು ಮಾಡಬೇಕು. ಎಷ್ಟೋ ಜನ ಇಲ್ಲಿ ಬಂದಿರೋರ್ಗೆ ಏನ್ ಸಮಸ್ಯೆ ಅಂತಾನೆ ಗೊತ್ತಿರಲಿಲ್ಲ, ಹಾಗೆ ಬಂದ್ಬಿಟ್ಟಿದ್ರಿ. ನಿಜ ಅಲ್ವಾ ಇದು? ಎಲ್ರಿಗೂ ಅವ್ರದೇ ಆದ ಲೈಫ್ ಇರುತ್ತೆ ಸರ್, ಅದನ್ನ ಅಷ್ಟು ಈಸಿಯಾಗಿ ಜಡ್ಜ್ ಮಾಡಬೇಡಿ. ಪ್ರೈವೇಟ್ ನಂಬರ್ ಇಂದ ಬಚಾವು. ಅಷ್ಟು ಇಲ್ಲದೆ ಪ್ಲಾನ್ ಮಾಡ್ತೀನೋ ನಾನು? ಜನನೇ ಜೀವ, ಸೊಸೈಟಿಗೋಸ್ಕರ ಅಷ್ಟು ಹೆಲ್ಪ್ ಮಾಡಿದ್ದಾರೆ ಅವರು, ಅವ್ರ ಮೇಲೆ ನೀವು ಧಿಕ್ಕಾರ ಕೂಗ್ಬಿಟ್ರಲ್ಲ ಸರ್. ಓ ಇಲ್ಲೇ ಇದ್ದಾರೆ ನೋಡಿ. ಏಜೆ ಸರ್ ಬಗ್ಗೆ ಕೆಟ್ಟದಾಗಿ ಮಾತಾಡಿರೋರು, ಇವಾಗಿನ್ನೂ ನೀರು ತಲೆ ಬಗ್ಸ್ತಾ ಇದ್ದೀರಾ ಸರ್, ಆದ್ರೆ ಎಲ್ಲರ ಮುಂದೆ ಅವರನ್ನ ತಲೆ ಬಗ್ಸೋ ಹಾಗೆ ಮಾಡಿದ್ರಲ್ಲ, ಅದಕ್ಕೆ ನಾವೇನು ಹೇಳಬೇಕು? ಮೇಡಮ್ ನಂದು ತಪ್ಪಾಯ್ತು ಮೇಡಮ್, ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡ್ಬಿಟ್ಟೆ. ಅಭಿರಾಮ್ ಜೈಶಂಕರ್ಗೆ ಜೈ, ಅಭಿರಾಮ್ ಜೈಶಂಕರ್ಗೆ ಜೈ, ಅಭಿರಾಮ್ ಜೈಶಂಕರ್ಗೆ ಜೈ, ಅಭಿರಾಮ್ ಜೈಶಂಕರ್ಗೆ ಜೈ. ಬರ್ಬೇಕು ಬರ್ಬೇಕು ಎಜೆ ಸಾರ್, ಬರ್ಬೇಕು 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 ಎಜೆ ಸಾರ್, ಬರ್ಬೇಕು. ಎಜೆ ಸಾರ್ಗೆ ಜೈ, ಎಜೆ ಸಾರ್ಗೆ ಜೈ. ದಯವಿಟ್ಟು ನಮ್ಮನ್ನ ಕ್ಷಮಿಸಿ, ತಪ್ಪಾಯ್ತು. ದಯವಿಟ್ಟು ಹಾಗೆ ಹೇಳಬೇಡಿ, ತಪ್ಪೆಲ್ಲರೂ ಮಾಡ್ತಾರೆ. ಮೋರ್ಓವರ್ ನನ್ನ ಬೆಳೆಸಿರೋರು ನೀವು, ನಿಮಗೆ ನನಗೆ ಏನು ಬೇಕಾದರೂ ಹೇಳೋಕೆ ಅಧಿಕಾರ ಇದೆ, ತಿದ್ದೋ ಅಧಿಕಾರ ಇದೆ. ಯಾಕಂದರೆ ನಾನು ನಿಮ್ಮವನು. ಸರ್ ತಪ್ಪಾಯ್ತು ಸರ್, ನಾನು ಕ್ಷಮಿಸ್ಬಿಡಿ ಸರ್, ಸರ್ ತಪ್ಪಾಯ್ತು ಸರ್. ಹೇಳಿದ್ಮೇಲೆ ಹೋಗು, ಮನೆಗೆ ಹೋಗು, ಟಿವಿ ನೋಡಕ್ಕೆ ಹೋಗ್ಬಿಡ. ನೀನು ಹೆಂಡತಿ ಆಗಲಿ ಮಕ್ಕಳಾಗಲಿ ಟಿವಿ ನೋಡದೇ ಇರೋ ಥರ ನೋಡ್ಕೊ. ನೋಡಿ ನಮ್ಮ ಅಪ್ಪ ಇಂಥವನು ಅಂತ ಗೊತ್ತಾದರೆ ಬೇಜಾರು ಮಾಡ್ಕೋತಾರೆ. ಹೋಗು ಸರ್. ತಪ್ಪು ಮಾಡಿದವ್ರಿಗೆ ನೀವು ಕ್ಷಮೆ ಕೊಡ್ಬೋದು, ಆದರೆ ಕಾನೂನು ಪ್ರಕಾರ ಕ್ಷಮೆ ಇಲ್ಲ. ಕರ್ಕೊಳ್ರಿ ಅವನ್ನ, ಬರ್ತೀನಿ ಸರ್.
ಸಾರಿ ಸರ್, ನನಗೂ ಅನ್ನೋನ್ ನಂಬರಿಂದ ಫೋನ್ ಬಂತು, ಹಾಗಾಗಿ ನಾನು ಅಷ್ಟೊಂದು ಒರಟಾಗಿ ನಡ್ಕೊಂಡೆ, ಕ್ಷಮಿಸಿ. ಹಾಗಂತ ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ಳೋದು ತಪ್ಪು. ಇನ್ಮೇಲೆ ಹೀಗೆ ಮಾಡಬೇಡಿ, ಕೊಟ್ಟು ಬನ್ನಿ. ನೀವ್ ಕಟ್ಟಿರೋ ತಾಳಿ ಮೇಲೆ ಆನೆ ಮಾಡಿ ಹೇಳ್ತಾ ಇದ್ದೀನಿ. ನಿಮಗ್ ಬಂದಿರೋ ಈ ಕಳಂಕನ ತೆಗೆದು ನೀವ್ ನಿರ್ದೋಷಿ ಅಂತ ಸಾಬೀತು ಮಾಡ್ತೀನಿ. ನನ್ ಗಂಡ ಅಪ್ಪಟ ಅಪರಂಜಿ ಅಂತ ನಾನು ಮತ್ತೆ ಪ್ರೂವ್ ಮಾಡ್ತೀನಿ ನೋಡ್ತಾ.